ಯಾಕೆಲ್ಲವಾ ಹಿಂಗ್ ಕೂತಿದಿ? ಏನ ಮಳಿ ಇಲ್ಲ, ಏನ್ ಬೆಳಿ ಇಲ್ಲ, ಕೂತ ನೋಡ ಏನ್ ಕೆಲಸ ಇಲ್ಲ. ಮಳಿ ಬೆಳಿ ಇಲ್ಲಂತ ಕೆಲ್ಸಕ್ಕೆ ಎಲ್ಲಿ ಹೋಗಲ್ ನಿಮಗ? ಎಲ್ಲಿ ಹೋಗೇ ಇಲ್ಲವಾ, ಎಲ್ಲಿ ಹೋಗುನು? ಹೊಲ ಇಲ್ಲ ನಿಮ್ದ? ಸಣ್ಣ ಸಣ್ಣ ಹುಡುಗರ್ದಾವು, ಹೆಂಗ್ ಹೋಗುನು? ಮತ್ತ ಹೊಲ ಬಾಳ ಇಲ್ಲ ನಿಮ್ದ? ಹೊಲ ತಾಡೆ ಐತ್, ಹೊಲ ಕರ್ ನೀರು ಮಳಿನ ಇಲ್ಲ, ಏನ್ ಮಾಡದ? ಮಳ ಈಗ ಆಡ ಸಾಕ್ಬಹುದಲ್ಲ ನೀವ? ಆಡ ಸಾಕಕ್ಕವ ನಮ್ಮ ಮನ್ಯಾಗ ಕಾಯವ್ರ ಯಾರಿಲ್ಲ, ಮೆಸಾಕ ಯಾರು ಹೋಗವ್ರ ಯಾರಿಲ್ಲ, ನಾವ್ ಒಬ್ಬಕಿನ ಹೆಂಗ ಏನ್ ಮಾಡ್ಬೇಕಿವ ನಮ್. ಈಗ ನಮ್ಮ ಮನಿ ಒಳಗ ನಾವ್ ಈಗ ಆಡ ಸಾಕೀವಿ. ನಿಮ್ಮ ಮನಿಗೆ ಆಡ ಮನ್ಯಾಗ ಸಾಕೀರಿ ನೀವು? ಹಾ, ನಾವ್ ಮನ್ಯಾಗ ಸಾಕೀವಿ. ಅವ್ಕ ಏನ್ ಹಾಕ್ತೀರಿವ? ಏನ್ ನೋಡೋನು ಬರ್ರಿ, ಆಮೇಲೆ ನಿಮ್ಗೆ ತೋರಿಸ್ತೇನೆ ಹೆಂಗ್ ಸಾಕೋದಂತ. ನಮ್ಮ ಮನಿಗೆ ಹೋಗೋಣ. ಹೋಗೋಣ. ಎಲ್ಲಿಂದ ಎಟ್ಟ ಎರಡು ದಿನ ತನಕ ಸಾಕಿದ್ರಿ? ಎರಡು ದಿವಸ ಆತ. ಇವ ಬಾಳ ದಿವಸದಿಂದ್ರ ಸಾಕ್ತೇವ್ ನಾವು. ಮೊದಲ ಒಂದ್ ನಾಲ್ಕೈದು ಆಡ ತಗೊಂಡ್ ಬಂದಿದ್ವಿ, ಅದ್ರ ಮೇಲೆ ತಾವ್ ಮರಿಗಳು ಅದು ಆಮೇಲೆ ಎಲ್ಲಾ ಕುಡ್ಸಿ ಈಗ ಇಷ್ಟ ಆಗ್ಯಾವ ನಮ್ಮ ಆಡ. ಬಾಳ ಚಂದ ಸಾಕಿದೀವ ಇವನ. ಏ ಮೊದಲ ಒಂದ್ ನಾಲ್ಕಲ್ಲ ತಗೊಂಡ್ ಬಂದಿದ್ವಿ, ಈಗ ಒಂದ್ ಇಪ್ಪತ್ತೆಲ್ಲ ಅದಾವು. ಮಣ್ಣೊಂದ್ ತೊಡೆ ಮಾರಿದೀವಿ. ಈಗ ಇಪ್ಪತ್ತಾಗಿದಾವು? ಹಾ, ಇಪ್ಪತ್ತಾಗ್ಯಾವ. ಇಷ್ಟ ದಿನ ಸಾಕಿದ್ರೆ ಅವಕ್ಕೆ ಹೊರಗೊಟ್ಟೆ ಬಿಡುದಿಲ್ಲ ಅವ್ರನ? ನಾವ್ ಹೊರಗಿಲ್ಲ, ಮನ್ಯಾಗ ಕಟ್ಟಿ ಸಾಕ್ತಿವಿ. ಆಮೇಲೆ ನಮ್ದು ಹೊಲ ಆತ್ಲಿ ಅಲ್ಲಿ ಒಂದ್ ಸ್ವಲ್ಪ, ಅಲ್ಲಿ ಮೆಸಾಕ್ ಹೊಡ್ಕೊಂಡ್ ಹೋಗ್ತೇವಿ. ನಾವ್ ಹೊರಗಡೆ ಗುಡ್ಡಕದು ಎಲ್ಲಿ ಒಯ್ಯಲ್ಲ, ಗುಡ್ಡ ಕೊಟ್ಟ ಒಯ್ಯಂಗಿಲ್ಲ. ಹಾ, ಹೊಡ್ಕೊಂಡ್ ಹೋಗಿ ಅಲ್ಲಿ ಗುಡ್ಡ ಕೊಯ್ಯಂಗಿಲ್ಲ ನಾವ್ ಮನ್ಯಾಗನ ಎಲ್ಲ. ಇವಕ್ಕೆಲ್ಲ ಏನ್ ಹಾಕಿವ? ಎಷ್ಟು ಎಷ್ಟು ಖರ್ಚು ಬರ್ತೈತಿ? ಇವ್ನ ಎಷ್ಟು ಸಾಕಿ, ಎಷ್ಟು ಒಂದ್ ತಿಂಗಳಿಗೆ ಎಷ್ಟು ಖರ್ಚು ಬರ್ತೈತಿ? ಖರ್ಚಂತೂ ಏನ್ ಜಾಸ್ತಿ ಬರೋದಿಲ್ಲ. ನಮ್ಮ ಹೊಲದೊಳಗ ಈಗ ತೊಗರೆ ಅದು ನಾವು ಹಾಕಿರ್ತೇವಲ್ಲ, ಆ ತೊಗರೆ ಹೊಟ್ಟು ಮಾಡಿ ಇಟ್ಕೊಂಡಿರ್ತೇವೆ. ಆಮೇಲೆ ಶೇಂಗಾ ಹಾಕಿರ್ತೇವಿಲ್ಲ, ಶೇಂಗಾದ ಹೊಟ್ಟು ಮಾಡಿ ಚೀಲ ತುಂಬಿಟ್ಕೊಳ್ಳೋದು. ಆಮೇಲೆ ಶೇಂಗಾ ತಕ್ಕೊಂಡ್ ಮೇಲೆ ಅದನ್ನೇ ನಾವೇನ್ ಮಾಡ್ತೇವಿ ಆಡುಗಳಿಗೆ. ಆಮೇಲೆ ಬೇವಿನ ಸೊಪ್ಪು ಇರ್ತೈತಿಲ್ಲ, ಬೇವನ ಗಿಡದ ತಪ್ಪಲ, ಆ ತಪ್ಪಲ ಎಲ್ಲ ಕೂಡಿಸಿ ಆಡುಗಳಿಗೆ ತಂದು ಹಾಕ್ತೀವಿ. ಆ ಸೊಪ್ಪು ಹಾಕ್ತೀವಿ. ಮತ್ತೆ ಆಮೇಲೆ ಕಣಕಿ ಇರ್ತೈತಿಲ್ಲ, ಕಣಕಿ ಮೊದಲು ನಾವು ಈಗ ಕಣಕಿ ಏನು ತಕ್ಕೊಂಡಿರ್ತೇವಲ್ಲ ತೆನಿ, ಅದನ್ನ ಕಣಕಿವಿ ನಾವು ಬಚ್ಚಿಟ್ಟಿರ್ತೀವಿ ಆಡುಗಳಿಗೆ. ಅಂದ್ರ ಕಾಳು ಏನಂತಿ, ಕಾಳು ಹಾಕುದಿರ್ತೈತಿ, ಅದಕ್ಕೊಂದ್ ಸ್ವಲ್ಪ ಒಂದ್ ತಿಂಗಳಿಗೆ 100 ರೂಪಾಯಿ ಎಲ್ಲ ಆಗ್ಬಹುದು ಕಾಳಿ. ಉಳಿಕೆದ್ ಬಾಕಿದ ಏನ್ ಖರ್ಚಿಲ್ಲ, ನಮ್ಮಲ್ಲೇ ಸಿಗುವಂತದ್ ಹಾಕ್ತಿವಿ ನಾವು. ಇದ ಕಾಳ ಏನಾಯ್ತಲ್ಲ, ಇದ ಒಂದ್ ತಿಂಗಳ 100 ರೂಪಾಯಿ ಖರ್ಚು ಆಗ್ತೈತಿ ಅಂತ ಹೇಳಿಲ್ಲ ನಾನು. ಅದ ಕಾಳ ನಾವ ಹೊರಗಡೆಯಿಂದ ಕೊಂಡ್ ತರ್ಬೇಕಾಗ್ತತಿ, ಆ ಕಾಳಷ್ಟ ಖರ್ಚಾಗ್ತಿರ್ತತಿ. ಆಮೇಲೆ ಇದ ಕಾಯಿ ಏನಾಯ್ತಲ್ಲ, ಇದು ಜಾಲಿಕಾಯಿ. ಇದು ನಮ್ಮಲ್ಲೇ ಇದು ಮನೆ ಸುತ್ತರಿಗೈತಿ, ಆಡುಗಳಿಗೆ ಹಾಕ್ತಿರ್ತೀವಿ. ಮತ್ತ ಇದು ತೊಗರೆ ಹೊಟ್ಟು ಏನಾಯ್ತಲ್ಲ, ಈ ತೊಗರೆ ಹೊಟ್ಟು ತೊಗರೆ ಗಿಡ ಹಾಕಿದ ಮೇಲತ್ತ ಅದ ಎಲ್ಲ ಕಾಳೆಲ್ಲ ತಕ್ಕೊಂಡ್ ಮೇಲತ್ತ ಹೊಟ್ಟೆ ಏನಿರ್ತೈತಿ ಅಂತ ಚೀಲ ತುಂಬಿಟ್ಕೊಂಡಿರ್ತೀವಿ. ಇದು ನಮ್ಮ ಹೊಲದಾಗ ಬೆಳಿತಿರ್ತೈತಿ. ನಂತರ ಇದ ಜೋಳ ಕಣಕಿ ಏನೈತಿಲ್ಲ, ಇದ ಕಣಕಿವಿ ನಮ್ಮ ಹೊಲದಾಗ ಬೆಳ್ಕೊಂಡಿರ್ತೀವಿ. ಇದನ್ನ ಸೂಡ್ ಕಟ್ಟಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ, ಇದನ್ನು ಹಾಕ್ತಿರ್ತೀವಿ ಆಡುಗಳಿಗೆ. ಬೇವಿನ ಗಿಡ, ಬೇವಿನ ಗಿಡ ಏನದಾವು ನಮ್ಮ ಹೊಲಸುತ್ತರಿ ಬೇವಿನ ಗಿಡಗಳು ಅದಾವು. ಆ ಬೇವಿನ ಗಿಡ ತಪ್ಪಲನ ನಾವು ಏನ್ ಮಾಡ್ತೀವಿ, ಆ ಆಡುಗಳಿಗೆ ಬ್ಯಾಸಿಗೆ ಕಾಲದಾಗಲಿ ಮೇವಿಲ್ ಟೈಮ್ದಾಗ ಪೂರ್ತಿ ಮೇವಿಲ್ ಟೈಮ್ದಾಗೂ ಅದನ್ನು ಎಲ್ಲ ಬೇವಿನ ತಪ್ಪಲ ಮಣ್ಣಗಂಡ ತಿತ್ತೈತಿ. ಅದು ಆಡ ಬೇವಿನ ತಪ್ಪಲ ಹಾಕ್ತಿರ್ತೀವಿ ಮೂರದೆಲ್ಲ ಚೊಕ್ಕ. ಇದ ಹೋತಗಳು ಏನಿರ್ತಲ್ಲ ಅವ್ನ ಮಾರ್ತೇವೆ ನಾವು. ಒಂದು ಹೋತಿಗೆ ಇಲ್ಲಂದ್ರ 3 ತಿಂಗಳಿಗೆ ಮಾರಿದ್ವಿ ಅಂದ್ರೆ 2,000 - 2,500 ತಕ ಆಕತ್ತೆ. ಆಮೇಲೆ ಬಹಳ ದಿವಸ ಬಿಟ್ಟು ಮಾರ 4,000 ತಕ ಎಲ್ಲ ಮಾರ್ತಾವ. ವರ್ಷಕ್ಕ ಒಂದ್ ಆಡು 2 ಮರಿ ಹಾಕ್ತೈತಿ. ಹಾ, ನಮ್ಮ 10 ಆಡ್ ಅದಾವು, ನಮ್ಗ ವರ್ಷಕ್ಕ 20 ಮರಿ ಸಿಗ್ತಾವ. ಹಾ, ಒಂದ್ ವರ್ಷಕ್ಕ 20 ಮರಿ ಸಿಗ್ತಾವ. ಈಗ ನಂಗೇನ ಅಂದ್ರ, ಈಗ ನಾವ್ 10 ಮರಿ ಮಾರಿದ್ವಿ ಅಂದ್ರ 6 ತಿಂಗಳಿಗೆ ಒಂದ್ 3,000 ರೂಪಾಯಿ ಒಂದ್ ಮಾರಿದ್ವಿ ಅಂದ್ರ 30,000 ಬರ್ಬಹುದು. ವರ್ಷಕ್ಕ ಇಲ್ಲಂದ್ರ 50,000 ಆದ್ರೂ ನಾವು ಲಾಭ ತಕ್ಕೊತೇವೆ ಇದ್ರೊಳಗಿಂದ ಮಾರಿ. ಮತ್ತ ನಾವ್ ಏನ್ ಮಾಡ್ತೇವಿ, ಈಗ ಸಂತಿಗೆ ನಮ್ಮ ಮಮ್ಮಿ ಅದು ಓದ್ ಮಾರ್ತಾರ. ಒಂದೊಂದ್ಸಲ ಏನ್ ಮಾಡ್ತೇವಿ, ಕಬ್ಬುರವ್ರ ಅಂತ ಬರ್ತಾರ ಇಲ್ಲೇ ತಗೊಳಾರ,
ಬಂದ್ ಮನೆಗೆ ತಗೊಂಡ್ ಹೋಗ್ತಾರ. ನಾವ್ ಮಾರುದು ಹೋಗಿ ಮಾರುದೇನ್ ಅವಶ್ಯಕತೆ ಇಲ್ಲ. ಈಗ 1,000 ರೂಪಾಯಿ ಬರ್ತೈತೆ ಅಂತ ಹೇಳಿಲ್ಲ ಒಂದ್ ವರ್ಷಕ್ ನಾನ, ಅದ್ರೊಳಗ 1,000 ರೂಪಾಯಿ ಖರ್ಚು ಮಾಡ್ತೇನೆ ನಾನು. ಉಳಿಕೆದ 49,000 ರೂಪಾಯಿ ನನಗ್ ಉಳಿತೈತಿ. ಈಗ ಮಳೆ ಆಗ್ಲಿ ಬಿಡ್ಲಿ ಏನೋ ಆಗ್ಲಿ, ಒಟ್ಟ ನಮಗ್ ಬೆಳಿ ಬಂದ್ರನು ಅಷ್ಟ ಬರ್ದಿರ್ಕೋನು ಅಷ್ಟ. 50-49,000 ರೂಪಾಯಿ ರೇ ನಮಗ ಆದಾಯ ಉಳಿತೈತಿ. ಇದ್ರ ಮ್ಯಾಲ ನಾವ್ ಜೀವನ ಆರಾಮಾಗಿ ಮಾಡ್ತೀವಿ ಅಷ್ಟ. ಇಷ್ಟೆಲ್ಲ ಆಡದವಲ್ಲವ ನೀವು, ಗೊಬ್ಬರ ಎಲ್ಲ ಏನ್ ಮಾಡ್ತೀರಿ? ನಮ್ ಹೊಲ ಕೊಂಜರ ಹಾಕೋತೀವಿ, ಆಮೇಲೆ ಉಳಿದೆಲ್ಲ ಮಾರಾಟ ಮಾಡ್ಬಿಡ್ತೇವೆ ನಾವು. ಒಂದ್ ಡಬ್ಬಿಗೆ ಎಲ್ಲಕ್ಕ 5,000 ರೂಪಾಯಿ ಎಲ್ಲ ಕೊಡ್ತೇವ್ ನಾವ. ಗಾಡಿ ಅಂತೂ ಗಾಡಿಲೇ ಅಂತೂ ಕೊಡಂಗಿಲ್ಲ. ಈಗ ಟ್ರಾಕ್ಟರ್ ಡಬ್ಬಿಲೇನ ಹೋಯ್ತಾರು. 5,000 ರೂಪಾಯಿ ಕೊಂಡ್ ಡಬ್ಬಿ ಹೋಯ್ತಾರ. ಈಗ ಸದ್ದ 5,000 ರೂಪಾಯಿ ಕೊಂಡ್ ಡಬ್ಬಿ ಹೋಯ್ತಾರ. 5,000 ರೂಪಾಯಿ ಕೊಂದಂದ್ರ ವರ್ಷಕ್ಕೆ 2 ಡಬ್ಬಿ ಆದ್ರೂ 10,000 ರೂಪಾಯಿ ಇದ್ರದ ಗೊಬ್ಬರದ ಹಾಕೈತಿ ನಮ್ಗ. ಏನ್ ವಾ ನೀವ್ ಇಷ್ಟೆಲ್ಲ ಮಾಡಿದ ನನ್ ಬಾಳ ಖುಷಿ ಆತು. ಮತ್ತ ಈಗ ನಾವು ನಿನ್ ಜೊತೆ ಸಾಕ್ ಬಿಡ್ತೇವು, 2 ಮರಿ ಕೊಡುವ. ಕೊಡ್ತೀನಿ. ಆಮೇಲೆ ನಿನ್ಗ 2 ಮರಿ ಬೇಕಲ್ಲ. ಈಗ 2 ಮರಿ ಬೇಕವ, ನಮ್ದೆಲ್ಲ ಚಿಂತೆ ಎಲ್ಲ ಹೋಗ್ತಾವ. ಈಗ ನಿನ್ ಕಡೆ ಹೌಸ ಆತ. ಆಯ್ತು, ಮಾಡ್ಕೋತೀರಲ್ಲ. ಆದ್ರ ನೀವು ಮತ್ ನಿಮ್ ಕಡೆ ಯಾರ ಅದಾರಲ್ಲ ಅವ್ರಿಗೆ ನಾವ್ ಬೇಕಾದ್ರ ಕೊಡ್ತೀವಿ. ಮರಿ ತಗೊಂಡ್ ಹೋಗಿ ಸಾಕ್ ಅಂತ ಹೇಳ್ಬಹುದಲ್ಲ ನೀವು? ಹೌದ್ ಹೇಳ್ತೇವೆ. ಮತ್ತೆ ನಮಗ ಕಡಿಮೆ ರೇಟ್ ಮಾಡಿ ಮಾತ್ರ ಮಾಡ್ಬೇಡ. ಅಂದ್ರ ನೀ ಸಾಕ್ತೇನೆ ಅಂದ್ರ ನಾ ಕಡಿಮೆ ರೇಟ್ ನಾಗ ಕೊಡ್ತೇನೆ. ಬಂದವಳೇ ಈ ರೈತ ಹೆಣ್ಮಗಳು, ಬೂದಿ ಹಾಳದ ರೈತ ಹೆಣ್ಮಗಳು ಹೇಳ್ತಾರೆ, ಈ ತರದ ಕಡಿಮೆ ವೆಚ್ಚದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಂಡು 26 ಆಡನ್ನ ಬಹಳ ಸುಲಭವಾಗಿ ಸಾಕ್ಬಹುದು. ಇದಕ್ಕೆ ಸುಮಾರು 5,000 ಖರ್ಚಾಗಿದೆ. ಯಾಕೆ ಅಂತ ಹೇಳಿದ್ರೆ ಮೇಲೆ ಪತ್ರಾಸನ ಉಪಯೋಗ ಮಾಡ್ಕೊಂಡಿದ್ದಾರೆ. ಇನ್ನೂ ಕಡಿಮೆ ಖರ್ಚಿನ ಕೊಟ್ಟಿಗೆ ಕಟ್ಕೋಬಹುದು. ಹುತ್ತಿ ಕಣಿಕೆ, ಕಂದಿನ ರೌದಿ, ತೆಂಗಿನ ಗರಿ ಮುಂತಾದನ್ನು ಉಪಯೋಗ ಮಾಡ್ಕೊಂಡ್ರೆ ಆ ಖರ್ಚುನೂ ಮಾಡದ ಹಂಗೆ ಈ ಕೊಟ್ಟಿಗೆ ಮಾಡ್ಕೋಬಹುದು. ಮಾಡ್ಕೊಂಡ್ರ ನೀವು ಜೀವನ ಆರಾಮಾಗಿ ಮಳಿ ಮೇಲೆ ಕುತ್ಕೊಳ್ಳೋದಕ್ಕಿಂತನು ಈಗ ಆಡುಗಳು ಸಾಕೊಳ್ಳೋದ್ರಿಂದ ನೀವು ಆರಾಮಾಗಿ ಜೀವನ ಮಾಡ್ಕೋಬಹುದು. ಈಗ ನಾವ್ ಹೆಂಗ್ ಮಾಡ್ಕೊಂಡೇವಿ, ಹಿಂಗ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಜೀವನಕ್ಕ ಆರಾಮಾಗಿ ಮುಂದಿನ ಜೀವನವನ್ನು ನಡೆಸಬಹುದು.